ಮಾಡಿಲ್ಲ ಸರ್ ಜನರಲ್ ಆಗಿ. ನಿನ್ನೆ ಯಡಿಯೂರಪ್ಪನ ಭೇಟಿ ಮಾಡಿದ್ವಿ ಸರ್, ಯಾಕಂದ್ರೆ ಹಿಂದೆ ಯಡಿಯೂರಪ್ಪನ ನಾಯಕತ್ವ ಹೋಗಕ್ಕೆ ಡಿಮ್ಯಾಂಡ್ ಅನ್ನ ಮಾಡಿದ್ವಿ ತಾವು, ಅದಾದ್ಮೇಲೆ ಯಡಿಯೂರಪ್ಪನ ಭೇಟಿಯನ್ನ ಮಾಡಿದ್ವಿ. ನಾನು ಬೆಂಗಳೂರಿಗೆ ಬಂದಂತ ಸಂದರ್ಭದಲ್ಲಿ ನಮ್ಮ ನಾಯಕರಾದ ಯಡಿಯೂರಪ್ಪನ ಎಲ್ಲ ಸಂದರ್ಭದಲ್ಲಿ ಭೇಟಿ ಮಾಡ್ತೀನಿ. ಕಳೆದ 15-20 ದಿವಸಗಳಿಂದ, ಒಂದು ತಿಂಗಳಿಂದ ಹೊನ್ನಾಳಿ ನೇಮತಿ ಅವಳಿ ತಾಲೂಕು ಮತ್ತು ದಾವಣಗೆರೆ ಜಿಲ್ಲೆಯಾದ್ಯಂತ ಈ ಗಣೇಶ ಉತ್ಸವಗಳು, ಗಣೇಶ ವಿಸರ್ಜನೆ ಮತ್ತು ದಸರಾ ಉತ್ಸವಗಳಲ್ಲಿ ಎಲ್ಲ ಮುಖಂಡರ ಕಾರ್ಯಕರ್ತರ ಅಪೇಕ್ಷೆ ಮೇರೆಗೆ ಎಲ್ಲ ಕಡೆ ಪಾಲ್ಗೊಳ್ತಿದ್ದೆ ಜಿಲ್ಲೆಯಾದ್ಯಂತ. ಕಳೆದ 1 ತಿಂಗಳಿಂದ ಯಡಿಯೂರಪ್ಪನ ಭೇಟಿ ಮಾಡೋಕೆ ಸಾಧ್ಯವಾಗಲಿಲ್ಲ. ಯಡಿಯೂರಪ್ಪನ ಭೇಟಿ ಮಾಡಿ ಮಾತಾಡಿಸಿದ್ರೆ ಅವ್ರ ಮುಖ ನೋಡಿದ್ರೆ ನನಗೇನೋ ಒಂದು ಸಮಾಧಾನ, ಯಾಕೆಂದ್ರೆ ಅವ್ರಿಗೆ ಒಂದು ನಾಯಕತ್ವ ಲಕ್ಷಣ ಇದೆ. ಯಡಿಯೂರಪ್ಪನವರು ಕೇವಲ ರೇಣುಕಾಚಾರ್ಯ ಒಬ್ಬನೇ ಪ್ರೀತಿ ಮಾಡಲು ಇಷ್ಟಪಡಲ್ಲ. ಸನ್ಮಾನ್ಯ ಯಡಿಯೂರಪ್ಪನವರು ಇವತ್ತು ಯಾರ್ಯಾರು ಸಚಿವರಾಗಿದ್ರೆ, ಲೋಕಸಭಾ ಸದಸ್ಯ ಆಗಿದ್ರೆ, ಶಾಸಕರಾಗಿದ್ದಾರೆ, ಪಕ್ಷ ಈ ಮಟ್ಟಕ್ಕೆ ಬಂದಿದೆ ಅಂದ್ರೆ ದಕ್ಷಿಣ ಭಾರತದಲ್ಲಿ ಕರ್ನಾಟಕ ಹೆಬ್ಬಾಗಿಲು ಭಾರತೀಯ ಜನತಾ ಪಾರ್ಟಿಗೆ. ಅವ್ರ ಹೋರಾಟ, ಪಾದಯಾತ್ರೆಗಳು, ಕೇಸುಗಳು ಎಲ್ಲದರ ಮುಖಾಂತರ ಪಕ್ಷವನ್ನು ಅಧಿಕ ಗಟ್ಟಿ ಬೆಳೆಸಿ ವಿರೋಧ ಪಕ್ಷ ನಾಯಕರಾಗಿ ಭಾರತೀಯ ಜನತಾ ಪಾರ್ಟಿ ಮಟ್ಟಕ್ಕೆ ಬಂದಿದೆ ಅಂದ್ರೆ ಅವರು ಪಕ್ಷವನ್ನು ಪ್ರೀತಿ ಮಾಡಿದರು. ಕಾರ್ಯಕರ್ತರ ಮುಖಂಡರು ಯಡಿಯೂರಪ್ಪನವ್ರನ್ನ ಪ್ರೀತಿ ಮಾಡಿದ್ರು, ಮತದಾರರು ಯಡಿಯೂರಪ್ಪನವರು ಕೇವಲ ಒಂದು ವರ್ಗಕ್ಕೆ ಸೀಮಿತವಾಗಿಲ್ಲ, ಮಾಸ್ಟ್ ಲೀಡ್ ಪಕ್ಷ ಅವರು ವರ್ಚಸ್ಸಿರ್ತಕ್ಕಂಥ ನಾಯಕ. ಹಾಗಾಗಿ ಯಡಿಯೂರಪ್ಪನವರು ಎಲ್ಲರನ್ನೂ ಬೆಳೆಸ್ತಾರೆ. ಅದೇ ರೀತಿ ಯಡಿಯೂರಪ್ಪನವ್ರನ್ನ ಈ ನಾಡಿನ ಪ್ರತಿಯೊಬ್ಬ ಬಹುಶಃ ಕಾಂಗ್ರೆಸ್ JDS ಮತದಾರರು ಮುಖಂಡಗಳು ಬಿಡಿ ಟೀಕೆ ಮಾಡೋಕ್ಕೋಸ್ಕರ ಟೀಕೆ ಮಾಡ್ತಾರೆ ಯಡಿಯೂರಪ್ಪನವ್ರನ್ನ. ಆದ್ರೆ ನನ್ನ ಹತ್ರ ಈಗಲ್ಲ, ಯಡಿಯೂರಪ್ಪನ ಮುಖ್ಯಮಂತ್ರಿ ಆಗಿದ್ದಾಗ ಕಾಂಗ್ರೆಸ್ JDS ಎಲ್ಲ ಮುಖಂಡ ಹೇಳಿದ್ರು, ರೇಣುಕಾ ಯಡಿಯೂರಪ್ಪನ ಹೆಸರೇ BJP ಬಹಳ ಕಷ್ಟ ಆಗುತ್ತೆ, ಅನ್ಯಾಯ ಆಗುತ್ತೆ, ನಮಗೆ ಸುಲಭ ಆಗುತ್ತೆ ಅಂತ ಹೇಳಿದ್ರು. ಆ ರೀತಿ ಇಷ್ಟಪಡ್ತಕ್ಕಂಥ ಒಬ್ಬ ವ್ಯಕ್ತಿ ಯಡಿಯೂರಪ್ಪನವರು ವರ್ಗ ಸಂಘರ್ಷಕ್ಕೆ ಯಾವತ್ತೂ ಅವಕಾಶ ಕೊಡಲಿಲ್ಲ. ಹಿಂದೂ, ಮುಸಲ್ಮಾನ್, ಕ್ರೈಸ್ತರು ಎಲ್ಲರಿಗೂ ಸಾಮಾಜಿಕ ನ್ಯಾಯ ಕೊಟ್ರು, ಎಲ್ಲ ವರ್ಗಕ್ಕೆ ಸಾಮಾಜಿಕ ನ್ಯಾಯ ಕೊಟ್ರು, ಎಲ್ಲ ವರ್ಗದ ಮಠಗಳಿಗೆ ಅನುದಾನ ಬಿಡುಗಡೆ ಮಾಡಿದ್ರು. ಆಗ ಯಡಿಯೂರಪ್ಪನವ್ರನ್ನ ಎಲ್ಲರೂ ಇಷ್ಟಪಡ್ತಾರೆ. ನನಗೆ ಎಲ್ಲ ಒಂದು ಕಡೆ ಸಮಾಧಾನ ಆಗಿಲ್ಲ, 1 ತಿಂಗಳಿಂದ ಭೇಟಿ ಮಾಡಲಿಲ್ಲ. ಆಕ್ಚುಲಿ ನಿನ್ನೆ ನಾನು ಯಡಿಯೂರಪ್ಪನವರಿಗೆ ಭೇಟಿ ಮಾಡಿ ಹೊರಟಿದ್ದೆ, ಮತ್ತೆ ಯಾವುದೋ ಕಾರಣಕ್ಕೆ ನಾನು ಹೊರಟಿದ್ದೆ, ನಾಳೆ ಬೆಳಗ್ಗೆ ಹೋಗ್ತೇನೆ. ಯಡಿಯೂರಪ್ಪನವ್ರ ಮುಖ ನೋಡಿದೆ ಸಮಾಧಾನ ನನಗೆ, ಹಾಗಾಗಿ ಅದನ್ನು ಭೇಟಿ ಮಾಡಿ ಬಂದೆ. ಈಗೇನಾಗುತ್ತಂದ್ರೆ ಮಾಧ್ಯಮ ಸ್ನೇಹಿತ ಬಂದಿದ್ದೀನಿ, ನಿನ್ನೆ ಯಡಿಯೂರಪ್ಪನವರು ಅಲ್ಲಿ ಆಕಸ್ಮಿಕ ರಾಘವೇಂದ್ರ ಲೋಕಸಭಾ ಸದಸ್ಯರು ಮತ್ತು ಯುವ ನಾಯಕರು ವಿಜೇಂದ್ರ ಉಪಸ್ಥಿತರಿದ್ದರು, ಭೇಟಿಯಾದ. ಇದೆಲ್ಲ ಒಂದು ಕಡೆ ಏನಾಗ್ತದೆ, ಓ ಯಡಿಯೂರಪ್ಪನ ಭೇಟಿ ಮಾಡಿ ಮಾತಾಡಿಸ್ತಾರೆ ಅಂತ ಕೇಳಿದ್ರೆ ಅಪಪ್ರಚಾರ ಮಾಡ್ತಾರೆ. ಯಡಿಯೂರಪ್ಪನವರು ಕೀಳು ಮಟ್ಟದ ರಾಜಕಾರಣ ಮಾಡಲ್ಲ. ಯಡಿಯೂರಪ್ಪನವ್ರು ನೇರನೇ ಸಾಧಿಸಿದವರು, ಅವರೇನು ಯಾರು ಎದುರ್ತಕ್ಕಂಥ ವ್ಯಕ್ತಿ ಇಲ್ಲ, ಅವರು ಬೆಳೆಸಿದ್ರು ಎಲ್ಲರನ್ನು. ಮತ್ತು ಯಡಿಯೂರಪ್ಪನವ್ರಿಗೆ ಅಪೇಕ್ಷೆ ಇದೆ, ಈ ದೇಶದಲ್ಲಿ ಭಾರತೀಯ ಜನತಾ ಪಾರ್ಟಿ ನರೇಂದ್ರ ಮೋದಿ ಅವರು ವಿಶ್ವ ಮೆಚ್ಚಿದ ನಾಯಕ, ಪ್ರಧಾನಮಂತ್ರಿ ಆಗಬೇಕಂತ ಅಪೇಕ್ಷೆ ಇದೆ. ಹಾಗಾಗಿ ಯಡಿಯೂರಪ್ಪನವರು ಭೇಟಿ ಮಾಡಬೇಕು, ಮಾತ್ರ ಸಮಾಧಾನ ಆಗಬೇಕಂತ ನಾನು ನಿನ್ನೆ ಭೇಟಿ ಮಾಡಿ ಬಂದೆ. ಇದರಲ್ಲಿ ಯಾವುದೇ ವಿಶೇಷತೆ ಅರ್ಥ ಕಲಿಸಬೇಕಾಗಿಲ್ಲ. ಲೀಡರ್ಶಿಪ್ ಆಗಿ ಒತ್ತಾಯ ಮಾಡಿದ್ರೆ ಸರ್, ನೀವು ಆಗ್ಬೇಕು ಅಥವಾ ವಿಜೇಂದ್ರ ಅವರು ರಾಜ್ಯ ತರಿಸಿಕೊಡ್ಬೇಕು ಇದ್ರ ಬಗ್ಗೆ ಕೇಳಿದ್ರೆ ನೋಡಿ, ನಾನು ಈ ಏನಾದರೂ ವಿಜೇಂದ್ರ ಪರ ಮಾತಾಡಿದ್ರೆ ಯಡಿಯೂರಪ್ಪನವ್ರು ಮಾತಾಡ್ಸಿರಂತ ಕೆಲವರು ವಿನಾಕಾರಣ ಅಪಪ್ರಚಾರ ಮಾಡ್ತಾರೆ. ನಾವು ಹೇಳುದು ಯಡಿಯೂರಪ್ಪನವ್ರ ಮಗ ಅಂತ ಅಲ್ಲ, ವಿಜೇಂದ್ರ ಅವ್ರದೇ ಆದ ವರ್ಚಸ್ ಇದೆ, ರಾಜ್ಯದಲ್ಲಿ ಯೂತ್ ಐಕಾನ್ ಎಲ್ಲರೂ ಇಷ್ಟಪಡ್ತಾರೆ. ಅಂಥವ್ರು ರಾಜಕಾರಣದಲ್ಲಿ ಸ್ವಂತ ಶಕ್ತಿ ಮೇಲೆ, ಸಾಮರ್ಥ್ಯ ಮೇಲೆ ಕೊಟ್ಟರೆ ತಪ್ಪಲ್ಲ. ಆದ್ರೆ ನಾನು ಡಿಮ್ಯಾಂಡ್ ಇಟ್ಟು ಯಡಿಯೂರಪ್ಪನವ್ರಿಗೆ ಮುಜುಗರ ಆಗ್ತಕ್ಕಂಥ ಹೇಳಿಕೆಗಳನ್ನ ನಾನು ಕೊಡಲ್ಲ. ವಿಜೇಂದ್ರ ಎಲ್ಲರನ್ನು ಹುಟ್ಟ ತೆಗೆದುಕೊಂಡು ಹೋಗ್ತಾ ಶಕ್ತಿ ಇದೆ, ರಾಜ್ಯದಲ್ಲಿ ಪ್ರವಾಸ ಮಾಡಿದರೆ ತಪ್ಪೇನಿಲ್ಲ. ಮಾಧ್ಯಮದಲ್ಲಿ ಕೆಲವರು ವಿನಾಕಾರಣ ಯಡಿಯೂರಪ್ಪನವರ ಹೆಸರಿಗೆ ಕಳಂಕ ತರಬೇಕಂತೇಳಿ ಅಪಪ್ರಚಾರ ಮಾಡಿಸ್ತದೆ. ಯಡಿಯೂರಪ್ಪನವರು ವಿಜೇಂದ್ರಗೆ ರಾಜ್ಯದ ಅಧ್ಯಕ್ಷ ಸ್ಥಾನ ಡಿಮ್ಯಾಂಡ್ ಇಟ್ರು, ಬೇಡಿಕೆ ಇಟ್ರು ವರಿಷ್ಠ ಹತ್ರ. ಯಡಿಯೂರಪ್ಪನವ್ರು ಯಾವತ್ತೂ ಆ ರೀತಿ ವಿಜೇಂದ್ರ ಅಧ್ಯಕ್ಷ ಮಾಡ್ರಿ ಅಂತೇಳಿಲ್ಲ. ಸ್ವತಃ ವಿಜೇಂದ್ರ ಇದಕ್ಕೆ ಆಗಲೇ ಕ್ಲಾರಿಫಿಕೇಶನ್ ಕೊಡಿದ್ರೆ, ಯಡಿಯೂರಪ್ಪನವರು ಮಗನಿಗೋಸ್ಕರ ಖಂಡಿತ ಸುಳ್ಳು
ಯಡಿಯೂರಪ್ಪನಿಗೆ ಅವರು ಕಟ್ಟಿದಂತ ಪಕ್ಷ ರಾಜ್ಯದಲ್ಲಿ ಸದೃಢವಾಗಿ ಬೆಳಿಬೇಕು, ಸಂಘಟನೆ ಹೆಚ್ಚಾಗಬೇಕು ಅಂತ ಹೇಳಿ ಇಷ್ಟಪಡ್ತಕ್ಕಂತ ಒಬ್ಬ ವ್ಯಕ್ತಿ ಯಡಿಯೂರಪ್ಪನವರು. ಪುತ್ರ ವ್ಯಾಯಾಮವೂ ಇಲ್ಲ, ಇದೆಲ್ಲ ಕೇವಲ ಹೂವಾಪೋ ಅಪಪ್ರಚಾರ ಮಾಡಿದ್ರೆ ಕೆಲವು. ಪ್ರತಿ ಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ವಿಸ್ತಾರ ನ್ಯೂಸ್, ನಿಖರ, ಜನಪರ.